विद्यार्थी मित्रे, आज देश की शान देश के हम इस देश के संतान हैं। भाइयों, आज देश की शान देश के हम इस देश के संतान हैं। इस भ्रष्ट और जन विरोधी बीजेपी सरकार को उखाड़ कर फेंकना एक यज्ञ शिवाय का संकल्प है। विद्यार्थी मित्र रे, ना नोड़ता बीजेपी सरकार आड़ बंदो इवतना कूड़ा ये वो विद्यार्थी पर आगे जनर पर आगे देश अभिवृद्धि परवा नम नाड़ अभिवृद्धि परवा ये कूड़ा निर्धार तक केवल बीजेपी सरकार ऐन माता है जन विरोधी कायदे केसरीकरण विद्यार्थी देश नव निर्माण अंत ना युवक करती मोदल इंदी मकड़ नाड़ प्रजे इंदी मकड़े इंदी प्रजे नम देश प्रजे नम देश नव निर्मात तलैल बीजेपी सरकार केसरीकरण मेरे कोमुवाद विषबीज बिता है हिन्दे नावे जगृत आगे कीर्ति गणेश अण्णनवर साध्य आगल नावे भुज के भुज को नावेलू कोड़ता नम कार्यकर्त ये वो होराट मे मुंद्रे केस पोलिस मुंमुद्र ना यारूद आवश्यकते ना नोड़ता नम राजाध्यक्ष ಯಾವುದ ಒಂದು ಹೋರಾಟ ಮಾಡಬೇಕಾದ್ರೆ ಅವರಿಗೆ ಕೇಸ್ ಹಾಕೋದು ಜೈಲಿಗೆ ಕಳಿಸೋದು ಇಂತ ಒಂದು ಹೇಳಿತನವಾದ ಕೆಲಸ ಈ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ ಇವರಿಗೆ ನಾವು ತಕ್ಕ ಉತ್ತರ 2023ನೇ ವಿಧಾನಸಭೆ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ಮೊಟ್ಟಮೊದಲಾಗಿ ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಮಾತನ್ನ ಹೇಳಿದ್ರು ಮೊದಲು ಸ್ವತಂತ್ರ ಪೂರ್ವದಲ್ಲಿ ಒಬ್ಬ ಮಹಾರಾಜ ಮತ್ತು ಮಹಾರಾಣಿಯ ಹೊಟ್ಟೆಯಲ್ಲಿ ಯಾರು ಹುಟ್ಟರೋ ಅವರೇ ರಾಜ ಆಗಲಕ್ಕ ಅವರೇ ಮಹಾರಾಣಿ ಆಗ್ತಾರ ಅಂತ ಹೇಳಿದ್ರು ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮೆಲ್ಲರಿಗೆ ಮತದಾನದ ಹಕ್ಕನ್ನು ಕೊಟ್ಟಿದ್ದಾರೆ ಇವಾಗ ರಾಜ ಎಲ್ಲಿಂದ ಹುಡ್ತಾನೆ ಅಂದ್ರೆ ಮತದಾನದ ಪೆಟ್ಟಿಗೆಯಿಂದ ರಾಜ ಹುಡ್ತಾನೆ ಅಂತಕಂತ ನಾವೆಲ್ಲರು ನೆನಪಿಟ್ಕೊಳ್ಳಬೇಕು ಬಂಧುಗಳೇ ಇವತ್ತು ನಾವು ನೋಡ್ತಾ ಇದೀವಿ 500 ಕ್ಕೆ 1000 ಕ್ಕೆ ನಾವು ಮತದಾನಗಳನ್ನು ಮಾರ್ಕೊಂಡು ಆ ಭ್ರಷ್ಟರ ಕೈಯಲ್ಲಿ ನಾವು ರಾಜಕೀಯನ್ನು ಕೊಟ್ಟು ಕುಂತಿದೀವಿ ಇವತ್ತು ನಾವು ಅನುಭವಿಸ್ತಾ ಇದೀವಿ ನಮ್ಮ ಕಷ್ಟಗಳನ್ನು ಇವತ್ತು ನಾವು ನೋಡ್ತಾ ಇದೀವಿ ಇವತ್ತು ದಿನನಿತ್ಯ ದಿನ ಬೆಳಗಾದ್ರೆ ಕಾಮಿ ಕಾವಿ ಸುದ್ದಿ ಕೇಳಿ ಕೇಳಿ ನಮ್ಮ ಕಣ್ಣು ಕರಡಾಗ್ತಾ ಇವೆ ಕಿವಿಗಳಿಗೆ ತೂತು ಬಿಳ್ತಾ ಇವೆ ಸಣ್ಣ ಸಣ್ಣ ಮಕ್ಕಳ ಮೇಲೆ ಅನ್ಯಾಯ ಅತ್ಯಾಚಾರ ವಿದ್ಯಾರ್ಥಿಗಳ ಸಮಸ್ಯೆ ಅಂತ ಕೇಳಬೇಡಿ ಸಮಸ್ಯೆ ನಾವು ಸರ್ಕಾರಕ್ಕೆ ಸಮಸ್ಯೆ ಕೇಳೋದು ಬೇಕಾಗಿಲ್ಲ ಕೇವಲ ಅವರು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಕೇವಲ ಜಾತಿಯ ವಿಷಬೀಜವನ್ನು ಬಿತ್ತಿ ಅವರು ತನ್ನ ಬೆಳೆಯನ್ನು ಬೆಳೆಸುವಂತ ಕೆಲಸ ಮಾಡ್ತಾ ಇದ್ದಾರೆ ಆದ್ದರಿಂದ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಇದೇ 17 ರಂದು ಎಲ್ಲಾ ಶಾಲಾ ಕಾಲೇಜುಗಳು ಬಂದ್ಗೆ ಕರೆ ನೀಡಿದ್ದಾರೆ ಇವತ್ತು ನಮ್ಮ ಬೀದರ್ ಜಿಲ್ಲಾದ್ಯಂತ ಸುಮಾರು 350 ಕಾಲೇಜುಗಳಿವೆ ಪಿಯುಸಿ ಹಾಗೂ ಡಿಗ್ರಿ ಆ 350 ಕಾಲೇಜುಗಳಲ್ಲಿ ಯಾವುದೇ ಒಂದು ಕೂಡ ಅವತ್ತು ಕಾಲೇಜ್ ನಡೆಯಬಾರದು ಆ ರೀತಿಯಲ್ಲಿ ನೋಡಿಕೊಳ್ಳುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ನಾವೆಲ್ಲರೂ ಮಾಡಬೇಕಾದಂತ ಕೆಲಸ ಇದೆ ಆದ್ದರಿಂದ ಇವತ್ತು ನಾವು ಹೇಳಕ್ಕೆ ಇಷ್ಟೇ ಬಯಸ್ತಾ ಇದೀವಿ ಇವತ್ತು ನಾವು ನೋಡ್ತಾ ಇದೀವಿ ಮೊನ್ನೆ ಈಗ ಗುಲ್ಬರ್ಗಾ ಯೂನಿವರ್ಸಿಟಿದ ಎಕ್ಸಾಮ್ ಫೀಸ್ ನಿನ್ನೆ ಬಿಡುಗಡೆ ಆಗಿದೆ ಅಣ್ಣ ಅದರಲ್ಲಿ 2000 1000 ಇರತಕ್ಕಂತ ಫೀಸ್ 3 ಪಟ್ಟು 4 ಪಟ್ಟು ಹೆಚ್ಚಿಗೆ ಮಾಡಿದ್ದಾರೆ 4000 ರೂಪಾಯಿ ಇವತ್ತು ಫೀಸ್ ಆಗಿದೆ ಇವತ್ತು ಬಡವರಯ್ಯ ಇವತ್ತು ನಮಗೆ ನಾವು ನೀವು ಕೆಲಸ ಕೊಡ್ತಾ ಇಲ್ಲ ನಮಗೆ ಕೆಲಸ ಮಾಡಲ ಕೆಲಸ ಇಲ್ಲ ಊಟ ಮಾಡಲಕ್ಕೆ ಊಟ ಇಲ್ಲ ಕೂಡಿ ಕೂಡಿ ಅಂತದರಲ್ಲಿ 3000 4000 ಬಡವರ ಮಕ್ಕಳು ಎಲ್ಲಿಂದ ದುಡ್ಡು ತರಬೇಕಯ್ಯ ಮಾನ್ಯ ಬೊಮ್ಮಾಯಿ ಸರ್ಕಾರ ಬೊಮ್ಮಾಯಿ ಅವರೇ ಇವತ್ತು ನಿಮ್ಮ ಮಕ್ಕಳೇನ ಕಾನ್ವೆಂಟ್ ಶಾಲೆಗಳಿಗೆ ಹೋಗ್ತಾರೆ ಆದರೆ ಬಡವರ ಮಕ್ಕಳು ನಾವು ಎಲ್ಲಿಂದ ದುಡ್ಡು ತರಬೇಕಂತೇಳಿ ಎಷ್ಟೋ ಜನ ಒಂದು ನಮ್ಮ ರಾಜ್ಯದಲ್ಲಿ ಸುಮಾರು 40% ಹೆಚ್ಚಿನ ಮಕ್ಕಳು ಶಾಲೆಯಿಂದ ಹೊರಗುಳಿದಿದ್ದಾರೆ ಇದಕ್ಕೆ ಕಾರಣ ಈ ಸರ್ಕಾರ ಮಾಡತಕ್ಕಂತ ಒಂದು ವಿದ್ಯಾರ್ಥಿಗಳ ಮೇಲೆ ಇರತಕ್ಕಂತ ವಿದ್ಯಾರ್ಥಿ ವೇತನ ರದ್ದು ಮಾಡ್ತು ವಿದ್ಯಾರ್ಥಿ ವೇತನ ಬರ್ತಪ್ಪ ಸ್ಕಾಲರ್ಶಿಪ್ ಬರ್ತದ ನಾವು ತುಂಬಿ ಕಾಲೇಜ್ ಹೋಗ್ತಾವಂತ ವಿದ್ಯಾರ್ಥಿ ವೇತನ ಕೂಡ ಬಂದ್ ಮಾಡಿಬಿಡ್ತು ಸ್ಕಾಲರ್ಶಿಪ್ ಎಕ್ಸಾಮ್ ಫೀಸ್ ಆಗಲಿ ಕಾಲೇಜ್ ಫೀಸ್ ಆಗಲಿ ಗಗನಕ್ಕೆ ಏರ್ತಾ ಇದೆ ಅವರಿಗೆ ಪ್ರಶ್ನೆ ಯಾರು ಮಾಡಬೇಕು ಆದ್ದರಿಂದ
ವಿದ್ಯಾರ್ಥಿಗಳು ನಾವೆಲ್ಲರೂ ಇವತ್ತು ನಮ್ಮ ಕೈಯಲ್ಲಿದೆ ನಾವು ಈ ಭ್ರಷ್ಟ ಬಿಜೆಪಿ ಸರ್ಕಾರವನ್ನು ಕಿತ್ತೊಗೆಯಬೇಕು ನಮ್ಮ ವಿದ್ಯಾರ್ಥಿಗಳ ಸಮಸ್ಯೆಗೆ ನಾವೆಲ್ಲರೂ ಕೂಡ ನಾವುಗಳ ವಿದ್ಯಾರ್ಥಿಗಳಿದ್ದೇವೆ ನಾವೆಲ್ಲರೂ ಬಾಬಾ ಸಾಹೇಬರು ಇನ್ನೊಂದು ಮಾತಾಡ್ತಾರೆ ಜುಲ್ಮ ಕರ್ನೆ ವಾಲೋನ್ ಸೇ ಜುಲ್ಮ ಸಹನೆ ವಾಲಾ ಜಾದಾ ಗುನೆಗಾರ ಹೋತಾ ಹೈ।